ಶಾಪವಿಮೋಚನೆಯಾಯಿ ಎಂದು ನವದಿಂದ ಹೊಮ್ಮಿ ಬಂದಂತಹ ಧ್ವನಿಯತ್ತ ಗಮನ ಹರಿಸಿದ ಒಂದು ಭವ್ಯವಾದಂತಹ ದಿವ್ಯವಾದಂತಹ ಆಕೃತಿಯೊಂದು ಗೋಚರವಾಯಿತು. ನನ್ನ ಶಾಪ ವಿಮೋಚನೆಯಾಯಿತು. ಹಿಂದೊಂದು ಕಾಲದಲ್ಲಿ ಪರಶಿವ ಬ್ರಹ್ಮಕಪಾಲವನ್ನು ಹಿಡಿದು ಮನೆ ಮನೆಗೆ ಭಿಕ್ಷೆಯನ್ನು ಬೇಡುತ್ತಿದ್ದ ಕಾಲ. ನಾನು ಅಲಕ್ಷಿಸಿದೆ. ಭಿಕ್ಷಾ ಪಾತ್ರೆಯಲ್ಲಿ ಕಲ್ಲು ತುಂಡುಗಳನ್ನು ತುಂಬಿ ಅವಮಾನ ಮಾಡಿ ಇದರಿಂದ ಕೋಪಾತೃಪ್ತನಾದ ಪರಶಿವ ಭೂಲೋಕದಲ್ಲಿ ದೈತ್ಯ ಯೋನಿಯನ್ನು ಕೆಟ್ಟ ಮಂತ್ರಿಯಾಗಿ ಬಿದ್ದಿರು ಎಂದು ನನ್ನನ್ನು ಶಪಿಸಿದ. ನನ್ನ ತಪ್ಪಿನ ಅರಿವಾಗಿ ಅಂಗಲಾಚಿದ ರುದ್ರಾಕ್ಷ ಸಂಬೋಧನಾದ ರಾಮದಾಸ ಹನುಮಂತನೆಂಬವನು ನೀನು ಸ್ಥಳಕ್ಕೆ ಬಂದಾಗ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.